ಪ್ರದೇಶ ವಿಶಾಖಪಟ್ಟಣದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಲಕ್ಷಾಂತರ ಮೌಲ್ಯದ ಗಾಂಜಾವನ್ನು ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 65ರ ಸಿಪಿಡಿಒ ಕಚೇರಿ ಬಳಿ ಜಪ್ತಿ ಮಾಡಿ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ತಿಳಿಸಿದರು. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕಡೆಯಿಂದ ಮಹಾರಾಷ್ಟ್ರಕ್ಕೆ ವಯಾ NH-65 ಕೆಲವು ವ್ಯಕ್ತಿಗಳು 3 ಗಾಡಿಗಳಲ್ಲಿ 4-wheelers ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ನಮ್ಮ ಬೀದರ್ನ CEN ಪೊಲೀಸ್ ಸ್ಟೇಷನ್ ಬಂಧಿತರಿಂದ 22 ಲಕ್ಷ ಮೌಲ್ಯದ ಗಾಂಜಾ, 9 ಲಕ್ಷ ಮೌಲ್ಯದ 3 ಕಾರು, 10,500 ಬೆಲೆಯ ಮೊಬೈಲ್ ಹಾಗೂ 10,250 ನಗದು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು SP DL ನಾಗೇಶ್ ವಿವರಿಸಿದರು. ಪ್ರಭಾರ DYSP ಪೃಥ್ವಿ ಶಂಕರ್, CPI ಮಲ್ಲಿಕಾರ್ಜುನ್ ಯಾತನೂರು, PSI ರವಿಕುಮಾರ್ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಉತ್ತಮವಾದ ರೈಡನ್ನು ಕಂಡಕ್ಟ್ ಮಾಡಿ 4 ಜನ ಆರೋಪಿತರು 3 4-wheelers ಸುಮಾರು 456 KG ಗಾಂಜಾವನ್ನು ಸಾಗಾಟ ಮಾಡುತ್ತಿದ್ದು ಅಕ್ರಮವಾಗಿ ಅದನ್ನು ಅವರು ನಮ್ಮ ಅಧಿಕಾರಿಗಳು ಸೀಸ್ ಮಾಡಿರ್ತಾರೆ ಮತ್ತು ಇವರೊಂದಿಗೆ ಈ 4 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ದಸ್ತಗಿರಿ ಕೂಡ ಮಾಡಿರ್ತಾರೆ. ಒಟ್ಟು ಈ ಒಂದು ದಾಳಿಯಲ್ಲಿ 456 KG ಗಾಂಜಾ ಮೌಲ್ಯ ಅಂದಾಜು 22,80,000 ಮೌಲ್ಯ ರೂಪಾಯಿಗಳಷ್ಟು ಮೌಲ್ಯ ಮತ್ತು 3 ಕಾರುಗಳು ಅದು ಸುಮಾರು 9 ಲಕ್ಷ ಮೌಲ್ಯ ಉಳ್ಳಂತಹ ಕಾರುಗಳಿರ್ತವೆ ಮತ್ತು ಅವರ ಆರೋಪಿತರಿಂದ 3 ಮೊಬೈಲ್ ಫೋನುಗಳು ಮತ್ತು ಸುಮಾರು 10,250 ರೂಪಾಯಿ ನಗದು ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಜಪ್ತಿ ಮಾಡಿರ್ತಾರೆ. ಸೊ ಈ ಒಂದು ರೈಡಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕಾರ್ಯನಿರ್ವಹಿಸಿರುತ್ತಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್, ಈ ರೀತಿ ಪ್ರಕರಣಗಳು ಪದೇ ಪದೇ ಆಗ್ತಾ ಇದೆ ಹೆದ್ದಾರಿಯಲ್ಲಿ, ತಾವು ಹಿಂದೂ ಕೂಡ ಒಂದು ಚೆಕ್ ಪೋಸ್ಟ್ ತೆರಿತೀವಿ ಅನ್ನೋ ರೀತಿಯಲ್ಲಿ ಒಂದು ಮಾತು ಹೇಳಿದ್ರಿ, ಆ ಬಗ್ಗೆ ನೋಡಿ, ನ್ಯಾಷನಲ್ Highway 65 ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡೋದಕ್ಕೆ ಇದು ಬಹಳಷ್ಟು ಕಷ್ಟ ಆಗ್ತದೆ. ಈ ಥರ ರೇಟ್ಸು ನಾವು ಖಚಿತ ಮಾಹಿತಿಯೊಂದಿಗೆ ಮಾಹಿತಿಯ ಮೇರೆಗೆ ನಾವು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತಾ ಹೋದರೆ ಹೈವೇ ಬ್ಲಾಕ್ ಆಗುತ್ತೆ, ಸಾರ್ವಜನಿಕರಿಗೆ ಸಾಕಷ್ಟು ಕಷ್ಟ ಆಗ್ತದೆ. ಸೊ ಆದ್ದರಿಂದ ನಾವು ಕಾಲಕಾಲಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾ